ಹಾಯ್ ಫ್ರೆಂಡ್ಸ್ ವಾಲಿ ವಿಲೇಜ್ ಲೈಫ್ ಕಾಣಾವಲಾಗಿ ನೋಡುತ್ತಿರುವ ನನ್ನ ಎಲ್ಲ ರೈತ ಬಾಂಧವರಿಗೂ ನನ್ನ ನಮಸ್ಕಾರಗಳು ಗುರುಗಳೇ ಇವತ್ತು ಇಷ್ಟು ಫಸ್ಟ್ ಕ್ಲಾಸ್ ವಿಡಿಯೋ ತರ ಅತನ ರೀ ರೈತ ಪೈಲಾದಿಂದ ಮಾಡ್ಕೋತ ಬಂದವರು ಇಷ್ಟು ಚಂದ ರೈತಕಿ ಐತಿ ಅವ್ರದ ಬೆಳಗಾವ್ ಜಿಲ್ಲಾ ಚಿಕ್ಕೋಡಿ ತಾಲೂಕು ಕಬ್ಬುರ್ ಗ್ರಾಮ ರೀ ಇದು ನನ್ನ ಊರ ಹತ್ರ ಮೂರು ಕಿಲೋಮೀಟರ್ ಡಿಸ್ಟೆನ್ಸ ಹೋಗಿ ಬರೋತ್ನಾಗ ನಾನು ಇವ್ರು ಮಾಡೋ ರೈತಕ್ಕೆ ಬೈದು ನೋಡಿನಿ ಇವ್ರು ಸೀನಿಯರ್ ರೈತರದವರು ಇವ್ರ ತಾಕ ಸ್ವಲ್ಪ ಮಾತಾಡ್ರು ಅವ್ರು ಯಾಕೋ ಮಾತಾಡೋಕೆ ಹಿಚ್ಗಿಚ್ ಮಾಡಾತ್ತಾರ ನಾನು ಹೇಳ್ತೇನೆ ರೀ ನಿಮಗೆಲ್ಲ ಅವ್ರ ಹತ್ರ ಹೋಗಿ ಸ್ವಲ್ಪ ಭೇಟಿ ಮಾಡಿಸ್ತಾನ್ರಿ ಅಂತ ಅವ್ರು ಏನೇನು ಬೆಳೆ ಮಾಡ್ಯಾರು ತೋರಿಸ್ತಾನೆ ಬರ್ರಿ ನಮಸ್ಕಾರ ರೀ ನಮಸ್ಕಾರ ರೀ ಹೆಸರ ಆಮೇಲೆ ತ ಮೈಗ ಸ್ವಲ್ಪ ನಮ್ಮ ವೀಕ್ಷಕರಿಗೆ ಹೇಳಿಲ್ಲ ಮೈ ದುಂಡಪ್ಪ ತೇರದಾಳೆ ಸಾಕಿನ ಕಬ್ಬೂರು ಬೆಳಗಾವಿ ಜಿಲ್ಲಾ ತಾಲೂಕ್ ಚಿಕ್ಕೋಡಿ ಕಬ್ಬೂರು ಗ್ರಾಮ್ ಕಬ್ಬೂರು ಗ್ರಾಮ ರೀ ಸರ ನೀವು ಇಷ್ಟು ಫಸ್ಟ್ ಕ್ಲಾಸ್ ಇದನ್ನ ಕಬ್ಬ ಎಲ್ಲ ಮಾಡ್ಯಾರೀ ನಾನು ನೋಡಿ ಖುಷಿ ಪಟ್ಟನ ರೋಡ್ ಬಿಟ್ಟು ನಿಮ್ಮ ಹತ್ರ ಬಂದ ಈ ಏನೇ ಮಾಡ್ಯಾರ ಸ್ವಲ್ಪ ಹೇಳ್ತಾರ ನೀವು ಹೇಳ್ತವ್ರಲ್ಲ ಹೇಳ್ರಿ ನೋಡು ಏನೇನು ಗೊಬ್ಬರ ಮಾಡ್ಯಾರ ಇದ ಗೊಬ್ಬರ ತಿಪ್ಪೆ ಗೊಬ್ಬರ ಒಂದ್ ಇಪ್ಪತ್ತು ಡಬ್ಬಿ ಮಾಡಿದವ್ರೆ ಇಪ್ಪತ್ತ್ ಡಬ್ಬಿ ಎಷ್ಟು ಐತ್ರಿ ಕಬ್ಬ ಒಂದ್ ಎಕರೆ ಐತ್ರಿ ಒಂದ್ ಎಕ್ರೆಗೆ ಇಪ್ಪತ್ ಡಬ್ಬಿ ಕುಡದ್ರಿ ಏನ್ ಮಿ ಗೊಬ್ಬರ ಇತ್ತು ಕಾಣ್ ನಿಮ್ ಮುಕ ಮಣಿ ಗೊಬ್ಬರ ಒಂದ್ ಹತ್ತು ಡಬ್ಬಿ ಇತ್ತು ಒಂದ್ ಹತ್ತು ಡಬ್ಬಿ ಇತ್ತು ಒಂದ್ ಇದೇನು ಶೇಂಗಾ ಹಚ್ಚರ್ಲ ಈ ಶೇಂಗಾಕ್ ನೀರ್ ಹೆಂಗ ಮತ್ ಕಬ್ಬಿಗೆ ಹೆಂಗ ನೀರ್ ಕೊಟ್ರಿ ಶೇಂಗಾಕ್ ನೀರ್ ಬಾಳ್ ಬೇಕು ಕಮ್ಮಿ ಬೇಕು ಕಮ್ಮಿ ಬೇಕ್ರಿ ಅವ್ರಾ ಶೇಂಗಾ ಕಮ್ಮಿ ನೀರ್ ಬೇಕ ಕಮ್ಮಿನ ಬೇಕ್ರಿ ಅವ್ರ ಬರ್ರಿ ನೋಡೋಣ ಏನೇನ್ ಮಾಡಿದ್ರಿ ಇಲ್ಲಿ ಏನೋ ಬೆಳ್ಳುಳ್ಳಿ ಹಾಕಿರಿ ಅಂತ ಬಳ್ಳುಳ್ಳಿ ನೋಡೋನ್ರಿ ಆಮೇಲೆ ನಿಮ್ ಜೋಡಿ ನಾವು ಮಾತಾಡ್ತೇನ್ರಿ ಐದ್ರಿ ಇಲ್ಲಿ ನೋಡ್ರಿ ಐತ ಬಾಂತವ್ರಿ ಅಂತರ ಬೆಳೆ ಒಳಗ ಬಳ್ಳೋಳು ಮಾಡ್ಯಾರು ಸ್ವಲ್ಪ ಹಿಂಕಟ್ ಆಗೈತಿ ಆದ್ರೂ ಚಲೋ ಐತಿ ನಾಲ್ಕು ಪೂಟ್ ಮೂರ್ ಇಂಚ್ ಸಾಲ್ ಕೊರು ಡ್ರಿಪ್ ಲೈನ್ ಮಾಡ್ಯಾರು ಮತ್ ಮಣಿ ತುಪ್ಪಿ ಗೊಬ್ಬರ ಎಲ್ಲ ಕಡ್ದಾರು ಫಸ್ಟ್ ಕ್ಲಾಸ್ ಆತಿ ಮೂರು ತಿಂಗ್ಳ ಆಗೈತ್ರಿ ಒಂದ್ ಎಕರೆ ಐತಿಲ್ರಿ ಸರ ಹಾ ಒಂದ್ ಎಕರೆ ಐತಿ ಒಂದ್ ಎಕರೆ ಇದಾಗ ಮೂರ್ ತಿಂಗಳ ಕಬ್ ಐತಿ ಫಸ್ಟ್ ಕ್ಲಾಸ್ ಕಬ್ ಬಂದೈತಿ ನೋಡ್ಕೋಬೋದು ನೀವ ಟೇಲರಿಂಗ್ ಬಿಟ್ಟೈತಿ ಈ ಥರ ಏನೇನಾಯ್ತು ಅನ್ನೋದು ನಾನೇ ಅವರು ಸ್ವಲ್ಪ ಮಾತಾಡುವವರು ಸಾಹೇಬ್ರ ಅವ್ರು ಸರ್ ಐತೆ ಅನ್ಬೋರು ಸರ್ ನಿಮಗೆ ನಂಬರೆ ಮೂವತ್ತು ವರ್ಷ ಮೂವತ್ತು ವರ್ಷ ರೈತ ನಾನು ಎರಡು ಮೂರು ವರ್ಷ ನೋಡ್ತೇನೆ ರೀ ನಿಮ್ಮ ರೈತರಿಗೆ ಕರೆಕ್ಟಾಗಿ ಗೊಬ್ಬರ ಅದಕ್ಕೆ ಏನೇನು ಮಾಡಬೇಕು ಏನು ಬೆಳಿ ಮಾಡಬೇಕು ಇದರ ಮೆಣಸಿನ ಗಿಡನೂ ನೋಡೀನಿ ನೀವು ಬೇರೆ ಏನೋ ಪ್ರವರ್ ಮಾಡಿದ್ರು ನೋಡೀನಿ ಅದನ್ನ ನನಗೆ ಬಂದು ವಿಡಿಯೋ ಇವತ್ತು ಆಗಿರ್ಕಿಲ್ಲ ಇವತ್ತೇನು ಮಾಡಬೇಕ ಬಂದಿನಿ ನಮ್ಮ ರೈತ ಬಂದವರು ಇದ್ರ ಬಗ್ಗೆ ತಿಳ್ಕೊಲಿ ಸ್ವಲ್ಪ ಎಲ್ಲ ಸ್ವಲ್ಪ ಆಡಾ ತೋಲತ ಮಾಡತೀ ನಾನು ಅಂಥ ಬೆಳೆ ಉಳ್ಳಾಗಡ್ಡಿನೂ ಹಾಕ್ಯಾರ ಅವ್ರ ಉಳ್ಳಾಗಡ್ಡಿ ಬದನಿ ಬೆಳ್ಳುಳ್ಳಿ ಶೇಂಗಾ ಕಡ್ಲಿ ಏನ್ರಿ ರೈತ ಬಂದವ್ರಿ ಬಳ್ಳುಳ್ಳಿ ಕಡ್ಲಿ ಶೇಂಗಾ ಉಳಗಡ್ಡಿ ಬದನಿ ಗಿಡ ಎಲ್ಲ ಟೋಟಲ್ ಅಂತರ ಬೆಳೆ ಐತ್ರಿ ಇತರ ಒಳಗೆ ಡ್ರಿಪ್ ಲೈನ್ ಐತಿ ಶೇಂಗಾಕೆ ನೀರು ಜಾಸ್ತಿ ಬೇಕಾಗಿಲ್ಲ ಅದು ಒನ್ಲಿ ತನು ಮೇಲೆ ಎದ್ ಬಿಡ್ತೈತ್ರಿ ಅವ್ರು ಕರೆಕ್ಟ್ ಆಗಿ ಮಾಡ್ಕೊಂಡವ್ರು ಯಾಕೋ ನನ್ಗೆ ಬಹಳ ಖುಷಿ ಆಗೈತಿ ಅದಕ್ಕೆ ನಿಮ್ಗೆ ತೋರ್ಸಾತು ನೋಡ್ರಿ ಇವ್ರು ಹೇಳಿದ್ರಲ್ಲ ಮೂವತ್ತು ವರ್ಷ ರೈತಕ್ಕೆ ಅನುಭವ ಐತ್ರಿ ಇದರ ಸ್ವಲ್ಪ ಇಲ್ಲ ಸ್ವಲ್ಪ ನಿಮಗೂ ಆಡಾ ಬರ್ಬೋದು ಏನರ ತಿಳ್ಕೋಬಹುದು ಅದಕ್ಕೆ ಈ ವಿಡಿಯೋ ಮಾಡಿ ಇಲ್ಲಿ ನೋಡ್ರಿ ಕಾಡ್ಲಿ ಅದು ಐತಿ ಕಡ್ಲಿಗೆ ಶೇಂಗಾಕ ನೀರ್ ಜಾಸ್ತಿ ಹತ್ತದಿಲ್ಲ ಅದಕ್ಕೆ ಇವ್ರ ಅಂತರ ಬೆಳೆ ಕರೆಕ್ಟಾಗಿ ಮಾಡ್ಕೊಂಡವರು ಕಬ್ಬಿಗೂ ಏನು ತ್ರಾಸಾಗೋದಿಲ್ಲ ಕರೆಕ್ಟಾಗಿ ಕಬ್ಬು ಎದುಬಾರತ್ತತಿ ಅವ್ರು ಹಾಕಿದಂಥ ಅಂತರ್ಬೇಳು ಕರೆಕ್ಟಾಗಿ ಎದುಬಾರತ್ತ ಮೂರು ತಿಂಗಳ ನಾಟಿ ಕಬ್ಬಿಗ್ರಿ ಎಷ್ಟು ಮರಿ ಬಂದವ್ ನಿಮಗೆ ತೋರಿಸ್ತೀನಿ ಅವ್ರ ಹೊಲ್ದಾಗ ಇಲ್ಲಿ ನೋಡ್ರಿ ಎಣಸೆ ತೋರಿಸ್ತೇನೆ ನಾನು ಇದು ಮರ ಮದರ್ರಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ರೀ ಮೂರು ತಿಂಗಳಾಗಿ ಇಪ್ಪತ್ತೊಂದು ಬಂದಾವಂದ್ರೆ ಇದ್ರಾಗ ಹಂಗಾರೆ ಮಾಡಿ ಏನಾರ ಬರೋದು ಹತ್ತು ಹನ್ನೆರಡ ರೀ ಪಕ್ಕ ಉಳ್ಯಾಕ ಬೇಕು ರೀ ಕಮಸೆ ಕಮ್ ಹತ್ತರ ಉಳಿತಾವೆ ಬಂದದ್ದು ಟ್ರೈಲರಿಂಗ್ ಐತಿ ಕಾಕ ಗ್ಯಾಪ್ ಇಟ್ಬಿಟ್ಟರೆ ಕಾಡ್ರಿ ದೀಡ್ ದಿಡ್ ಪುಟ್ಟದ ಅನ್ರ ಗ್ಯಾಪ್ ದಿಢ ದಿ ಪುಟ್ಟಿಟ್ಟಿರಿ ಕಬ್ಬು ತುಳಿದಿರೇನ ಕಬ್ಬು ತುಳಿದಿರ ಎಷ್ಟು ಕಣ್ಣಿನ ಕಬ್ಬ್ರಿ ಎರಡು ಕಣ್ಣಿನ ಕಬ್ಬ ಮಾಡಿ ದೀಡ್ ಪೂಟಿಗೆ ಒಂದು ತುಳಿದಾರ್ರಿ ಫಸ್ಟ್ ಕ್ಲಾಸ್ ಬಂದೈತಿ ನೋಡ್ಕೊರಿ ನಾ ಈಗ ಅವ್ರು ನಿಮ್ಗೆ ತೋರಿಸ್ತೇನೆ ಎಷ್ಟು ಚಂದ ಬಂದೈತಿ ನೋಡ್ರಿ ನಾ ಫಸ್ಟ್ ಕ್ಲಾಸ್ ಬೆಳೆದೈತಿ ಫಸ್ಟ್ ಕ್ಲಾಸ್ ಗೊಬ್ಬರ ಮಾತ್ರ ಪೂರ ಕಡ್ದಾರೆ ಇಷ್ಟು ಗೊಬ್ಬರ ನನಗೂ ಕಡಿಯಕ್ಕಾಗೋದಿಲ್ಲ ಅದು ನಿಮಗೂ ಕಡಿಯಕ್ಕಾಗತ್ತೈತಿ ಇಲ್ಲಿ ಗೊತ್ತಿಲ್ಲ ನನಗಂತ ಹೋಗೋದ್ರೆ ಭಾಳ ಆರು ಆರು ಡಬ್ಬಿ ಆದ್ರೆ ಭಾಳ ಹತ್ರ ನಮ್ಮದ ಒಂದು ಎಕರೆ ಕೈ ಇವ್ರು ಇಪ್ಪತ್ತು ಡಬ್ಬಿ ಕಡ್ದಂತ ಪೂರ ಓಪನ್ ಆಗಿ ಹೇಳ್ಯಾರ ಅವ್ರ ರೈತ ಬಾಂಧವ್ರಿ ಮೂರು ತಿಂಗಳೊಳಗೆ ಇವರು ಯಾವುದೊಂದು ಸ್ಪ್ರೇನೂ ಮಾಡಿಲ್ಲ ಮತ್ತು ಅದಕ್ಕೆ ಯಾವ್ದ ಮ್ಯಾಲೆ ಏನೂ ಮಾಡಿಲ್ಲ ಬರೀ ಗೊಬ್ಬರ ಮ್ಯಾಲ ಮೂರು ಇಷ್ಟು ಕಬ್ಬು ಬಂದೈತಿ ಅಂದ್ರೆ ಇವು ರೈತಕಿಗೆ ನಾವು ಮೆಚ್ಚಬೇಕ್ರಿ ಯಾಕಂದ್ರೆ ನಾವು ಏನೇನೋ ಗೊಬ್ಬರನೂ ಮಾಡ್ತೇವೆ ಏನೇನೋ ಸ್ಪ್ರೇನೂ ಮಾಡ್ತೇವೆ ಆದರೆ ಇಲ್ಲಿಸಿದಾಗ ಮಾಡಿಲ್ಲ ಅಂದರೆ ಕಬ್ಬು ಪೂರಾ ಟನ್ ಟನ್ ಎದ್ದು ಬಂದೈತೆ ಅಂದ್ರೆ ಇನ್ನು ಬರುವಂಥ ಮುಂದಿನ ದೂಷಣೆಯಾಗ ಇದು ಕಬ್ಬಿಗೆ ಯಾವ ರೋಗ ಬರೋದು ಅನ್ನೋದು ನನಗೈತ್ರಿ ಯಾಕಂದ್ರೆ ನಮ್ಮ ತುಟ್ಟಿ ಕಥದಾಗ ಅಷ್ಟು ಪವರ್ ಐತಿ ಅವರು ಪೈಲದಿಂದ ಮಾಡ್ಕೋದು ಬಂದ ರೈತಕಿ ಒಳಗೆ ಯಾವುದೂ ಹೆಚ್ಚು ರಾಸಾಯನಿಕ ಮಾಡೋದು ರಾಸಾಯನಿಕ ಹೆಚ್ಚು ಮಾಡ್ತಾರೆ ಎಲ್ಲಿ ಕಡಿಮೆ ಸಾವಯವ ಜಾಸ್ತಿ ಸಾವಯವತ್ರಾಗ ಹಾಂ ಮಾಡ್ತಾರೆ ಆಯ್ತು ಏನಾಯ್ತಾ ಬಂದವ್ರೆ ಇಷ್ಟು ಅದಕ್ಕೆ ತೋರ್ಸಾತನ ಇಲ್ಲಿ ಬಂದಂದ್ರೆ ಇಷ್ಟು ಟೈಮ್ ನಿಮಗೆ ನಿಮಗೇನರ ಸ್ವಲ್ಪ ಇದ್ರಾಗ ಆಯಾ ಬರಲಿ ಅಂತ ಹೇಳಿ ಮಾಡಿಂದ್ರೆ ಇಲ್ಲಿಸ್ತಕ್ಕ ಅವ್ರು ಯಾವುದೂ ಗೊಬ್ಬರ ಮಾಡಿಲ್ಲ ಇನ್ನು ಮುಂದೆ ಮಾಡೋದು ಇಲ್ಲ ಇದರ ಮೇಲೆ ನಮ್ಮ ಕಬ್ಬು ಬರುವಂಕೈತೆ ಅಂಥ ಬೆಳೆನೂ ಬರ್ತಾವೆ ಬೆಳೆ ಮಾಡ್ಕೋಬೇಕಂದ್ರೆ ಯಾವ ತಳಿ ಐತಿ ಅದನ್ನು ನಮ್ಮ ಕಬ್ಬು ಒಳಗೆ ಅಂತರ್ ಬೆಳೆ ಮಾಡ್ಕೋಬಹುದು ಯಾವುದೇ ಶೇಂಗಾ ಆಗಲಿ ಕಡಲೆ ಆಗಲಿ ಉದ್ದ ಆಗಲಿ ಆಗಲಿ ಯಾವುದೇ ಜಾಸ್ತಿ ಎದ್ದು ಬರ್ದ್ರಲ್ಲ ಅದು ಕಬ್ಬಿಗೆ ತ್ರಾಸ ಮಾಡ್ತತಿ ನಾ ನಮ್ಮ ಕಬ್ಬು ಸರಿಯಾಗಿ ಎದ್ದು ಬರೋದಿಲ್ಲ ಅದಕ್ಕೆ ಅಂತರ ಬೆಳೆ ಮಾಡ್ಕೋಬೇಕಾದ್ರೆ ಗಿಡ್ಡ ತಳಿ ಯಾವ ಇದ್ರೂ ನಾವು ಮಾಡ್ಕೋಬೋದು ಅಂತ ಈ ವಿಡಿಯೋ ಮುಗಿಸ್ತೀನಿ ರೀ ಸರ್ ನಿಮ್ಮ ಜೋಡಿ ಬಂದು ಖುಷಿಯಾದ್ರಿ ನಿಮ್ಮ ಕಬ್ಬೆಲ್ಲ ನೋಡಿದ್ರು ನಾವ ನೀವು ಅಂತರ ಬೆಳೆಯೂ ನೋಡಿವು ಮತ್ತು ಇನ್ನೊಮ್ಮೆ ಯಾವಾಗಾರು ಭೇಟಿ ಆಗೌಣ್ರಿ ಸರ್ ಹೋಗಿ ಬರೋಣ ರೀ ಆಯ್ತು ರೀ ಸರ್ ನಮಸ್ಕಾರ ನಮಸ್ಕಾರ